ನಮಸ್ಕಾರ. ಸಾಮಾನ್ಯವಾಗಿ ಯಾರಾದರೂ ಚೆನ್ನಾಗಿ ಬದುಕುತ್ತಿದ್ದರೆ, ಸುಖವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ ಎಂದರೆ ಅವರಿಗೆ ಶತ್ರುಗಳು ಹೆಚ್ಚಾಗುತ್ತಾರೆ ಮತ್ತು ಅವರು ಚೆನ್ನಾಗಿ ಬದುಕುತ್ತಿರೋದನ್ನ ನೋಡಲಾಗದೆ ಅವರುಗಳಿಗೆ ತೊಂದರೆಯನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಅದೇ ರೀತಿಯಾಗಿ ದೃಷ್ಟಿದೋಷಗಳು, ನರದೃಷ್ಟಿದೋಷಗಳು, ವಾಮಾಚಾರ, ಮಾಟ, ಮಂತ್ರಗಳಂತಹ ಕೆಟ್ಟ ಪ್ರಯೋಗಗಳು ನಡೆಯುತ್ತಿರುತ್ತವೆ. ಇಂತಹ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳ ಪ್ರಭಾವದಿಂದಾಗಿ ಮುಕ್ತಿಯನ್ನು ಹೊಂದಬೇಕು, ದೃಷ್ಟಿದೋಷಗಳಿಂದ, ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಬೇಕು ಎಂದರೆ ಈ ಒಂದು ಶಕ್ತಿಶಾಲಿಯಾದ ವಸ್ತುವನ್ನು ನಾವು ಹೇಳಿದ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಬಳಿ ಇಟ್ಟುಕೊಂಡರೆ ಅದು ಎಂತಹದ್ದೇ ಕೆಟ್ಟ ದೃಷ್ಟಿಗಳು ಇದ್ದರೂ ಸಹ ನಿಮ್ಮಿಂದ ದೂರವಾಗಿ ಬಿಡುತ್ತವೆ. ಮತ್ತು ಯಾವ ರೀತಿಯಾದ ವಾಮಾಚಾರ, ಮಾಟ, ಮಂತ್ರಗಳ ಪ್ರಯೋಗದ ಪ್ರಭಾವ ನಿಮ್ಮ ಮೇಲೆ ಬೀರುವುದೇ ಇಲ್ಲ. ಈ ಒಂದು ವಸ್ತುವು ಅತ್ಯಂತ ಶಕ್ತಿ ಇರುವ ಬೇರಾಗಿದೆ. ಈ ಬೇರನ್ನು ಸಂಸ್ಕೃತದಲ್ಲಿ ಉಗ್ರಗಂಧ ಎಂದು ಕರೆಯಲಾಗುತ್ತದೆ, ಕನ್ನಡದಲ್ಲಿ ಬಜೆಬೇರು ಎಂದು ಕರೆಯಲಾಗುತ್ತದೆ. ಈ ಒಂದು ಬಜೆಬೇರಿಗೆ ಆಯುರ್ವೇದದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಸಹ ಇದು ಬಹಳವೇ ಒಳ್ಳೆಯದಾಗಿದೆ. ಪ್ರತಿಯೊಂದು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಬಜೆಬೇರು ಬಹಳ ಉಪಯೋಗವಾಗಿದೆ ಮತ್ತು ಅವಶ್ಯಕವಾಗಿದೆ. ಹಿಂದಿನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಈ ಒಂದು ಬಜೆಬೇರನ್ನು ಮನೆಯಲ್ಲಿ ಇಟ್ಟುಕೊಂಡು ಇದರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಪಡೆಯುತ್ತಿದ್ದರು. ಆರೋಗ್ಯದ ದೃಷ್ಟಿಯಿಂದಲೂ ಅಲ್ಲದೆ ಈ ಒಂದು ಬೇರಿಗೆ ವಿಶೇಷವಾದ ಶಕ್ತಿ ಇದೆ. ಅದು ಏನೆಂದರೆ ದುಷ್ಟ ಶಕ್ತಿಗಳನ್ನು ದೂರ ಇಟ್ಟು ರಕ್ಷಣೆಯನ್ನು ನೀಡುವಂತಹ ಶಕ್ತಿಯನ್ನು ಇದು ವಿಶೇಷವಾಗಿ ಹೊಂದಿರುತ್ತದೆ. ಈ ವಿಶೇಷವಾದ ಶಕ್ತಿಯನ್ನು ಹೊಂದಿರುವ ಬಜೆಬೇರಿನಿಂದ ಯಾವ ಒಂದು ಕೆಲಸವನ್ನು ಮಾಡಬೇಕು ಎಂದರೆ ಮುಖ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಈ ಒಂದು ಕೆಲಸವನ್ನು ಮಾಡಬೇಕು. ಈ ದಿನದಲ್ಲಿ ಯಾವುದಾದರೂ ಒಂದು ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಂತರ ಈ ಒಂದು ಬಜೆಬೇರನ್ನು ದೀಪದ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅದಕ್ಕೂ ಮುಂಚೆ ಬಜೆಬೇರನ್ನು ಇಡಬೇಕಾದರೆ ಅದಕ್ಕೆ ಪ್ರತ್ಯೇಕವಾದ ಮಣ್ಣಿನ ದೀಪವನ್ನು ಇಡಬೇಕು. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿದ ನಂತರ ಮಣ್ಣಿನ ದೀಪವನ್ನು ಹಚ್ಚಿ ಆ ದೀಪವು ಉರಿಯುವಾಗ ನಿಮ್ಮ ಬಲಗೈಯಲ್ಲಿ ಬಜೆಬೇರನ್ನು ಹಿಡಿದುಕೊಂಡು ದೀಪದ ಜ್ವಾಲೆಯ ಬೆಳಕಿಗೆ ಬಜೆಬೇರನ್ನು ಹಿಡಿಯಬೇಕು. ಆ ಒಂದು ದೀಪದಲ್ಲಿ ಬಜೆಬೇರನ್ನು ಸುಟ್ಟುಕೊಳ್ಳಬೇಕು. ಹೀಗೆ ಸುಟ್ಟುಕೊಂಡ ನಂತರ ಆ ಬೇರಿನಿಂದ ಬರುವ ಕಪ್ಪು ಬೂದಿಗೆ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಕಪ್ಪಿನ ರೀತಿಯಲ್ಲಿ ತಯಾರಿಸಿಕೊಳ್ಳಬೇಕು. ಅದನ್ನು ನೀವು ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗಬೇಕಾದರೆ ಆ ಒಂದು ಕಪ್ಪನ್ನು ನಿಮ್ಮ ಹಣೆಗೆ ಇಟ್ಟುಕೊಂಡು ಹೋಗಬೇಕು. ಒಂದು ವೇಳೆ ಹಣೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಆಗ ನೀವು ನಿಮ್ಮ ತಲೆಯ ಮೇಲೆ ಅಂದರೆ ಕೂದಲಿನ ಮಧ್ಯಭಾಗದಲ್ಲಿ ಇದನ್ನು ಹಚ್ಚಿಕೊಳ್ಳಬೇಕು. ಹೀಗೆ ಬಜೆಬೇರನ್ನು ಉಪಯೋಗಿಸಿಕೊಂಡು ಈ ಒಂದು ಕೆಲಸವನ್ನು ಮಾಡಿ ಪ್ರತಿನಿತ್ಯ ಕಪ್ಪನ್ನು ಬಳಸುತ್ತಾ ಬಂದರೆ ಯಾವುದೇ ರೀತಿಯ ದೃಷ್ಟಿದೋಷಗಳು ಆಗುವುದೇ ಇಲ್ಲ. ರಸ್ತೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ತಂತ್ರಗಳಿಂದ ಪ್ರಯೋಗವನ್ನು ಮಾಡಿ ಎಸೆದು ಹೋಗಿದ್ದಾಗಲೂ ಕೂಡ ಅದನ್ನು ನೀವೇನಾದರೂ ದಾಟಿದರೆ ಅಥವಾ ತುಳಿದರೆ ಅದರಿಂದ ಆಗುವ ಪರಿಣಾಮಗಳು ನಿಮ್ಮ ಮೇಲೆ ಉಂಟಾಗದಂತೆ ಇದು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ದೃಷ್ಟಿಗಳು, ನರದೃಷ್ಟಿದೋಷಗಳು ನಿಮ್ಮ ಮೇಲೆ ಉಂಟಾಗದಂತೆ ಇದು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ. ಇದರ ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗದಂತೆ ಇದು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಅತಿ ಶಕ್ತಿಶಾಲಿಯಾದಂತಹ ಬೇರುಗಳಲ್ಲಿ, ದೈವ ಶಕ್ತಿಯನ್ನು ಹೊಂದಿರುವಂತಹ ವಸ್ತುಗಳಲ್ಲಿ ಬಜೆಬೇರು ಕೂಡ ಒಂದು. ಈ ಒಂದು ಬಜೆಬೇರನ್ನು ಹಿಂದಿನ ಕಾಲದಿಂದಲೂ ಆಯುರ್ವೇದದಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತಿದೆ. ಈ ಒಂದು ಮೂಲಿಕೆಗೆ ಈಗಲೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದ್ದು ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಇದರ ಜೊತೆಗೆ ದೈವಿಕವಾಗಿ ಎಲ್ಲ ರೀತಿಯ ಕೆಟ್ಟ ಶಕ್ತಿಗಳನ್ನು ತಡೆದು ನಿಲ್ಲಿಸುವಂತಹ, ರಕ್ಷಣೆಯನ್ನು ನೀಡುವಂತಹ ವಿಶೇಷವಾದ ಶಕ್ತಿಯನ್ನು ಇದು ಹೊಂದಿರುತ್ತದೆ. ನೋಡಿದ್ರಲ್ಲ, ಇಂತಹ ಶಕ್ತಿಶಾಲಿ ತಂತ್ರದ ಮಹತ್ವದ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದ್ದೇ ಅನೇಕ ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಭೇಟಿ ನೀಡಿ. ಧನ್ಯವಾದಗಳು.